ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂ ಪ್ರದೇಶದಲ್ಲಿ ಮಳೆ ಅಪ್ಪರ ಹೆಚ್ಚಾಗ್ತಿದೆ. ಕೊಯ್ನಾ ಡ್ಯಾಂನಿಂದ ಮತ್ತೆ ನೀರಿನ ಹೊರಹರಿವು ಹೆಚ್ಚಳ ಆಗಿರೋದು. ಇದು ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂ ಸದ್ಯಕ್ಕೆ ನಿರಂತರವಾಗಿ ಇಲ್ಲಿ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಯಾಕಂದರೆ ಮಳೆ ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ಕೊಯ್ನಾ ಡ್ಯಾಂ ತುಂಬಿ ಹರಿತಾ ಇದೆ. ಒಂದು ರೀತಿಯಾಗಿ ಆಲ್ಮೋಸ್ಟ್ ಫುಲ್ ಆಗಿದೆ, ಅಪಾಯದ ಮಟ್ಟವನ್ನು ಮೀರಿದೆ. ಅದಕ್ಕೋಸ್ಕರ ತಡರಾತ್ರಿಯಿಂದ ಮತ್ತೆ 81,470 ಕ್ಯೂಸೆಕ್ ನೀರನ್ನು ಬಿಡಲಾಗಿರುವಂಥದ್ದು. ಡ್ಯಾಮ್ನ 6 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಅದನ್ನು ಗೇಟ್ಗಳನ್ನು ಸದ್ಯಕ್ಕೆ 6.5 ವಿಸ್ತರಿಸಿ ನೀರನ್ನು ರಿಲೀಸ್ ಮಾಡಲಾಗಿರೋದು. ಇಂದು ಸಂಜೆಯ ಒಳಗಾಗಿ ಕೊಯ್ನಾ ಡ್ಯಾಮ್ ಭರ್ತಿ ಸಾಧ್ಯತೆ ಆಗುತ್ತೆ ಮತ್ತೆ. ಹಾಗಾಗಿ ಇನ್ನಷ್ಟು ನೀರನ್ನು ಬಿಡುವಂಥ ಚಾನ್ಸಸ್ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ ಕೃಷ್ಣಾ ನದಿ ಅನೇಕ ಗ್ರಾಮಗಳನ್ನು ಬಲಿ ಪಡ್ಕೊಳ್ತಾ ಇದೆ. ಭಾಳಷ್ಟು ಜನರು ಈಗ ಗ್ರಾಮಗಳನ್ನು ಬಿಟ್ಟು ತಮ್ಮ ಮನೆಗಳನ್ನು ಬಿಟ್ಟು ಮತ್ತು ಬೇರೆ ಕಡೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ ಪ್ರದೇಶದಲ್ಲಿ ಮಳೆ ಅಪ್ಪರ ಹೆಚ್ಚಾಗಿರೋದ್ರಿಂದ ಇನ್ನಷ್ಟು ನೀರನ್ನು ಈಗ ರಿಲೀಸ್ ಮಾಡಲಾಗಿದೆ. ಅಪಾಯ ಮಟ್ಟವನ್ನು ಮೀರಿ ಹರಿತಿರುವಂಥ ಕೃಷ್ಣಾ ನದಿ ಇದೀಗ ನೀವು ನೋಡ್ತಿದ್ದ ಹಾಗೆ ಅನೇಕ ಈ ನದಿ ತೀರದಲ್ಲಿ ಬರುವಂಥ ಗ್ರಾಮಗಳನ್ನು ಈಗಾಗಲೇ ಜಲಾವೃತಗೊಳಿಸಿದೆ. ಅದೇ ರೀತಿಯಾಗಿ ಇವತ್ತು ಮತ್ತಷ್ಟು ನೀರನ್ನು ಬಿಡುಗಡೆ ಮಾಡುವಂಥ ಚಾನ್ಸಸ್ ಇದೆ. ಡ್ಯಾಮ್ನ 6 ಗೇಟ್ಗಳನ್ನು ಈಗ ಓಪನ್ ಮಾಡಲಾಗಿದೆ. 6.5 ಅಡಿಯಷ್ಟು ಹೆಚ್ಚಳ ಮಾಡಿ ಅಲ್ಲಿ ರಿಲೀಸ್ ಮಾಡಿರೋದು. ಹೀಗಾಗಿ ಈ ಕೃಷ್ಣಾ ನದಿಯ ಪಾತ್ರದಲ್ಲಿ ಬರುವಂಥ ಅನೇಕ ಗ್ರಾಮಗಳಲ್ಲಿ ಜನ ಈಗ ಭಾಳ ಒಂದು ರೀತಿಯಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಕೊಯ್ನಾ ಡ್ಯಾಂನ ಹೊರಹರಿವು ಹೆಚ್ಚಳ ಆಗ್ತಿರುವಂತಹ ಹಿನ್ನೆಲೆ ಬಾಗಲಕೋಟೆಯ ಚಿಕ್ಕಪಡಸಲಗಿ ಸೇತುವೆ ಜಲಾವೃತವಾಗಿದೆ. ಈಗ ಮತ್ತೊಂದು ಅವಾಂತರ ಆಗಿರೋದು, ಅನೇಕ ರೋಡ್ಗಳು ಬ್ಲಾಕ್ ಆಗ್ತಿರೋದನ್ನು ನಿನ್ನೆ ನೋಡ್ತಾ ಇದ್ರಿ. ಇದೀಗ ಕೊಯ್ನಾ ಡ್ಯಾಂನಿಂದ ನೀರನ್ನು ಹೊರಬಿಡಲಾಗ್ತಿರೋದ್ರಿಂದ ಬಾಗಲಕೋಟೆಯ ಚಿಕ್ಕಪಡಸಲಗಿಯ ಸೇತುವೆ ಈಗ ಜಲಾವೃತವಾಗಿದೆ. ಸುತ್ತಮುತ್ತ ಇರುವಂಥ ಗ್ರಾಮಗಳಿಗೆ ಸಂಚಾರ ಈಗ ಬಂದಾಗಿರೋದು. ಮುಂಜಾಗ್ರತಾ ಕ್ರಮವಾಗಿ ತಾತ್ಕಾಲಿಕವಾಗಿ ಸಂಚಾರವನ್ನು ಸದ್ಯಕ್ಕೆ ಬಂದ್ ಮಾಡಲಾಗಿದೆ. ಯಾಕಂದರೆ ಸೇತುವೆಯನ್ನು ಅಲ್ಲಿ ನದಿ ಹಾದು ಹೋಗ್ತಾ ಇರೋದ್ರಿಂದ ಅಥವಾ ನೀರು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿರೋದ್ರಿಂದ ಈ ರಸ್ತೆಯಲ್ಲಿ ಸಂಚಾರವನ್ನು ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಬಾಗಲಕೋಟೆಯ ಚಿಕ್ಕಪಡಸಲಗಿ ಸೇತುವೆ ಸದ್ಯಕ್ಕೆ ಜಲಾವೃತವಾಗಿ ಸುತ್ತಮುತ್ತ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಈಗ ಒಂದು ರೀತಿಯಾಗಿ ಬ್ಲಾಕ್ ಆಗಿದೆ. ಹಾಗಾಗಿ ಯಾರೂ ಕೂಡ ಇತ್ತಿಂದ ಅತ್ತ ಆ ಊರುಗಳಿಂದ ಇತ್ತ ಬರುವಂಥದ್ದು ಈಗ ನಿಲ್ಲಿಸಲಾಗಿದೆ. ಕೊಯ್ನಾ ಡ್ಯಾಂನಿಂದ ಹೊರಹರಿವು ಹೆಚ್ಚಾದಂಥ ಹಿನ್ನೆಲೆ ಅನೇಕ ಗ್ರಾಮಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹುಬ್ಬಳ್ಳಿ ವಿಜಯಪುರ ರಾಜ್ಯ ಹೆದ್ದಾರಿ ಈಗ ರಸ್ತೆ ಸಂಚಾರ ಬಂದ್ ಆಗಿರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ರಸ್ತೆ ಸೇತುವೆ ಈಗ ಕ್ಲೋಸ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಇದು ಹುಬ್ಬಳ್ಳಿ ವಿಜಯಪುರವನ್ನು ಒಂದಾಗಿಸುವಂಥ ಹೆದ್ದಾರಿ ರಸ್ತೆ ಸೇತುವೆ, ಆದರೆ ಸದ್ಯಕ್ಕೆ ಆ ಸಂಪರ್ಕ ಕಡಿತವಾಗಿದೆ. ಈ ರೀತಿಯಾಗಿ ಅನೇಕ ಕಡೆ ಈ ಮುಖ್ಯ ರಸ್ತೆಯಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇದ್ದರೆ ಇನ್ನು ಒಂದಷ್ಟು ಒಳಭಾಗದಲ್ಲಿ ಈಗ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆಗಳೇನಿದ್ದಾವೆ, ಸೇತುವೆಗಳು, ಸಣ್ಣ ಪುಟ್ಟ ಸೇತುವೆಗಳಂತೂ ಆಲ್ಮೋಸ್ಟ್ ಹಲವಾರು ಮುಳುಗು ಹೋಗಿದ್ದಾವೆ. ಇದೀಗ ನೀವು ನೋಡ್ತಾ ಇರೋದು ಯಾವ ರೀತಿಯಾಗಿ ಬಾಗಲಕೋಟೆಯಲ್ಲಿ ದೃಶ್ಯಗಳು ಕಂಡು ಬರ್ತಾ ಇದೆ ಅಂಥೇಳಿ. ಸೊ ಇಷ್ಟು ಮಟ್ಟಕ್ಕೆ ಮೋಸ್ಟ್ಲಿ ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥದ್ದಿಲ್ಲ ಇಷ್ಟು ಮಟ್ಟಿಗೆ ಅಲ್ಲಿ ನೀರು ಬರುವಂಥದ್ದು. ಒಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ಆಗ್ತಿದೆ, ಆದರೆ ಈ ಬಾಗಲಕೋಟೆ ಸುತ್ತಮುತ್ತ ಮಳೆ ಅನ್ನೋದು ಅಷ್ಟು ಮಟ್ಟಿಗೆ ಆಗ್ತಾ ಇಲ್ಲ. ಸೊ ಮಳೆ ಪ್ರಮಾಣ ಇಲ್ಲಿ ಕಮ್ಮಿ ಇದೆ, ಆದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಿರೋದ್ರಿಂದ ಅದರ ಒಂದು ಪರಿಣಾಮ ಇಲ್ಲಿ ಕಾಣಿಸ್ತಾ ಇರೋದು.